ಹಾಯ್, ನಮಸ್ತೆ ಎಲ್ಲರಿಗೂ. ಮರಳಿ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನಿವಾಗ ನಿಮಗೆ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಬೇಕು, ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಥಂಬ್ನೇಲಲ್ಲಿ ಹಾಕಿದ್ದೀನಿ ನಾನು ಏನು ಅಂತ. ಅದೇನಪ್ಪ ಅಂದರೆ, ನಾನು ಕಂಪ್ಲೀಟಾಗಿ ಹೇಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಏನಪ್ಪ ಆಯಿತು ಅಂದರೆ, ನಮ್ಮ ಅಜ್ಜಿ ಬಂದು ಅವ್ರಿಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಎರಡನ್ನು ಕೂಡ ರಿಜಿಸ್ಟರ್ ಮಾಡಿದರು. ಇವರು ರೇಷನ್ ನ್ಯಾಯಬೆಲೆ ಅಂಗಡಿಯಿಂದ ಬಂದು ಅವರು ಹೋಗಿ ಕೇಳಿದರು ಅಮೌಂಟ್ ಯಾವಾಗ ಬರುತ್ತೆ ಅಂತ. ಅದಕ್ಕೆ ಅವ್ರ ಅಜ್ಜಿಗೆ ಹೇಳಿದ್ದಾರೆ, ಆಲ್ರೆಡಿ ಬಂದಿದೆ, ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿಸಿ ಎಲ್ಲರಿಗೂ ಬಂದಿದೆ, ನೀವು ತಗೊಳ್ಳಿ ಅಂತ ಹೇಳಿದರು. ಅದಕ್ಕೆ ನಮ್ಮ ಅಜ್ಜಿ ಬಂದುಬಿಟ್ಟು ಇವತ್ತು ಬ್ಯಾಂಕಿಗೆ ಹೋಗ್ಬರೋಣ ಅಂತ ಕರೆದ್ರು. ನಮ್ಮ ಅಜ್ಜಿನೂ ಮತ್ತು ನಾನು ಬ್ಯಾಂಕಿಗೆ ಹೋದೋ, ನಮ್ಮೂರ ಹತ್ರನೇ ಬ್ಯಾಂಕ್ ಇದೆ, ಅದು ದೂರ ಏನಿಲ್ಲ, ಒಂದು 2-3 ಕಿಲೋಮೀಟರ್ಸು ಇಲ್ಲಿ. ಮತ್ತು ಯಾವುದೇ ರೀತಿಯಾದ ಒಂದು ATM ಇಲ್ಲ. ಬ್ಯಾಂಕಿಗೆ ಹೋಗಿ ನಾನು ಚೆಕ್ ಮಾಡಿಸ್ದಾಗ ಇನ್ನೂ ಚೆಕ್ ಮಾಡಿರಲಿಲ್ಲ. ಕ್ಯಾಶ್ ಕೌಂಟರ್ ಹತ್ರ ಹೋದೆ ನಮ್ಮ ಅಜ್ಜಿ ಕರ್ಕೊಂಡು. ನನಗೊಂದು 700 ರುಪೀಸ್ ದುಡ್ಡು ಬೇಕು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು ತುಂಬ ಸಿಟ್ಟಾಗಿದ್ದರು, ನಾನು ಹೋಗಿದ್ದು ಅರೌಂಡು 12:30 ತುಂಬ ಸಿಟ್ಟಾಗಿದ್ದರು, ಮತ್ತು ಅದು ಸ್ಲಿಪ್ ಬರೆಯೋದಕ್ಕೆ ಕೊಡಲೇ ಇಲ್ಲ. ಎಲ್ಲರಿ ನಿಮ್ಮ ಅಜ್ಜಿ ಕರ್ಕೊಬನ್ರಿ ಅಂತ ಹೇಳಿದರು. ನಮ್ಮ ಅಜ್ಜಿ ಇಲ್ಲೇ ಇದ್ದಾರೆ ಅನ್ನೋದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳಿದರು. ಅಷ್ಟು ಕೋಪ ಆಗಿತ್ತು. ನಾನು ಒಂದು 10 ನಿಮಿಷ ವೆಯ್ಟ್ ಮಾಡಿದೆ, 20 ನಿಮಿಷ ವೆಯ್ಟ್ ಮಾಡಿದೆ, ಅರ್ಧ ಗಂಟೆ ಆಗೇ ಹೋಯಿತು. ನನಗೂ ಬೇಜಾರಾಯಿತು. ಮತ್ತು ಇಮ್ಮಿಡಿಯೇಟಾಗಿ ನಾನು ಒಂದು ಕೆಲಸ ಮಾಡಿ, ನೀವು ಅಕೌಂಟ್ನ ಕ್ಲೋಸ್ ಮಾಡಿಬಿಟ್ಟು ನನಗೆ ಅಮೌಂಟ್ ಎಲ್ಲ ವಾಪಸ್ ಕೊಟ್ಬಿಡಿ, ನಮ್ಮ ಅಜ್ಜಿಗೆ ಬೇರೆ ಅಕೌಂಟ್ ಓಪನ್ ಮಾಡಿಸ್ತೀವಿ ಬೇರೆ ಬ್ಯಾಂಕಲ್ಲಿ ಅಂತ ಹೇಳಿದೆ. ಹಾಗೆ ದುರ್ಗುಡ್ಕೊಂಡು ನೋಡಿದರು ಅವನು ಕ್ಯಾಶಿಯರು. ಮತ್ತು ಕೊಡ್ರಿ ಇಲ್ಲಿ ಅಂತ ಪಾಸ್ಬುಕ್ ಕೈಯಲ್ಲಿ ಇಟ್ಕೊಂಡಿರೋದನ್ನು ಕಿತ್ಕೊಬಿಟ್ಟ. ಸರಿ, ಓಕೆ, ಕೊಡ್ತಾರಲ್ಲ ಅಂತ ಇದ್ದು. ಯಾಕೆಂದರೆ ಆ್ಯಕ್ಚುಲಿಯಾಗಿ 20,000 ಒಳಗಡೆ ಇರೋ ಅಂಥ ಅಮೌಂಟ್ನ ಬ್ಯಾಂಕಲ್ಲಿ ಕೊಡಲ್ವಂತೆ, ಹೊರಗಡೆನೆ ತೊಗೋಬೇಕು ಅಂತ ಹೇಳ್ತಾ ಇದ್ದ. ಸರಿ ಆಯ್ತಲ್ಲಪ್ಪ ಅಂತವ, ಬ್ಯಾಂಕ್ ಪಾಸ್ಬುಕ್ ಇಸ್ಕೊಬಿಟ್ಟು ಚೆಕ್ ಮಾಡ್ತೀನಿ, ತಡ್ರಿ ಕೂತ್ಕೊಳ್ರಿ ಅಂತ ಇದು ಮಾಡ್ದೆ. ನಾನು ಅದೇ ಟೈಮಿಗೆ ಬೇರೆ ಹೇಳಿದ್ನಲ್ಲ ನಾನು ಅಮೌಂಟ್ ಎಲ್ಲನೂ ಕ್ಲೋಸ್ ಮಾಡಿಬಿಟ್ಟು ಕೊಡಿ ಅಂತವ. ಇಸ್ಕೊಂಬಿಟ್ಟು ಚೆಕ್ ಮಾಡ್ತಿದ್ರೆ ದಿಢೀರ್ನೇ ಅವನಿಗೊಂಥರ ಬೆವ್ರಕ್ಕೆ ಶುರು ಆಗ್ಬಿಡ್ತು. ಅಷ್ಟು ನಾನು ಏನೋ ಬನ್ನಿರಿ ಇಲ್ಲಿ ಅಂತ ಅಂದ. ಆಮೇಲೆ ಏನಕ್ಕೆ ಸರ್ ಅಂತ ಅಂದೆ. ಸರ್, ನಮ್ಮ ಹತ್ರ ನಮ್ಮ ಬ್ಯಾಂಕಲ್ಲಿ ಅಷ್ಟೊಂದು ಅಮೌಂಟ್ ಇಲ್ಲ ಸರ್ ಅಂತ ಅಂದರು. ಯಾಕ್ರಿ, ಎಷ್ಟೈತೆ ಅಷ್ಟು ಕೊಡ್ರಿ ಅಂತ ಹೇಳ. ಇಲ್ಲ, ನಮ್ಮ ಹತ್ರ ಇರೋದೇ ಒಂದು 4 ಲಕ್ಷ ಕ್ಯಾಶ್ ಮಾತ್ರ ಇರೋದು ಅಂತ ಹೇಳಿದರು. ಸರಿ, ಅಷ್ಟೇ ಕೊಡಿ ಹೋಗಲಿ ಅಂತ ನನಗೂ ಸಿಟ್ಟು ಬಂದಿತ್ತು ಅಷ್ಟೇ ಅಂತ ಅಂದೆ. ಪಾಸ್ಬುಕ್ ಎಂಟ್ರಿ ಮಾಡಿಕೊಡಿ, ಇವಾಗ ನಮ್ಮ ಅಜ್ಜಿ ಹತ್ರ ಕೇಳ್ತೀನಿ, ನನ್ನ ಹತ್ರ ಇಸ್ಕೊಂಡೆ. ಇಸ್ಕೊಂಡಾದ್ಮೇಲೆ ನಮ್ಮ ಅಜ್ಜಿಗೆ ಹತ್ರ ಹೋಗಿ ನಾನು ಕೇಳಿದೆ, ಏನೋ ಅನ್ನಭಾಗ್ಯದ ಯೋಜನೆದು ದುಡ್ಡು ಬಂದಿರಬೇಕು ಅಂತ. ಸರಿ ಆಯಿತು ಅಂತ. ಯಾವುದೋ ನಮ್ಮ ಅಜ್ಜಿ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ತಗೊಂಡೆ, ಡ್ರಾ ಮಾಡೋದಕ್ಕೆ ಸ್ಲಿಪ್ ಬರ್ಕೊಟ್ಟೆ, 380,000 ರೂಪಾಯಿದು ಸ್ಲಿಪ್ ಬರೋದು, ಕ್ಯಾಶಿಯರ್ ಕೊಟ್ಟೆ. ಅವನೂ ಕ್ಯಾಶಿಯರ್ ಎಲ್ಲನೂ ಒಂದು ಬಂಡ್ಲೂ ಅಮೌಂಟ್ ಕೊಟ್ಟ, ಅಮೌಂಟ್ ಎಣಿಸ್ಕೊಂಡು ಕರೆಕ್ಟಾಗಿ ತಗೊಂಡೋಗಿ ಅಂತವ. ತಗೋಬಿಟ್ಟು ನಮ್ಮ ಅಜ್ಜಿ ಕರ್ಕೊಂಡು ನಾನು ಬ್ಯಾಂಕಿಂದ ಹೊರಗಡೆ ಬರ್ತೇ ಇದ್ದೆ. ಅಷ್ಟರಲ್ಲಿ ನನಗೆ ಹಿಂದೆಯಿಂದ ಯಾರೋ ಮುಡ್ತಂಗಾಯಿತು. ಸಡನ್ನಾಗಿ ನೋಡಿದರೆ ನಮ್ಮನೆ ರಾಕಿ ಬೆರ್ಶೀಟ್ ಅಳ್ಕತ್ತೆ ಇದ್ದ. ಬೆಳಗ್ಗೆ ಬೇರೆ ಆಗಿತ್ತು, ಜಾಡಿಸಿ ರಾಕಿಗೆ ಒದ್ದೆ, ಮತ್ತೆ ಬೆರ್ಶೀಟ್ ಅಳ್ಕೊಂಡು ಹಂಗೆ ಮನೆ ಕಂದೆ. ಫ್ರೆಂಡ್ಸ್, ನೀವು ಖಂಡಿತವಾಗಿ ನಕ್ಕಿರ್ತೀರ, ಯಾರ್ಯಾರೆಲ್ಲ ನಕ್ಕಿದ್ದೀರಾ, ನಗ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.